Hi friends, welcome to Garuda Vihari channel. ನಮ್ಮ ಸನಾತನ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬಳಸಿದಂತಹ ಮತ್ತೊಂದು ಗಿಡವನ್ನು ನಾನಿಂದು ನಿಮಗೆ ಪರಿಚಯ ಮಾಡಿಸುತ್ತಿದ್ದೇನೆ. ನೋಡಿ, ಇದೇ ಆ ಸಸ್ಯ. ಇದರ ಹೆಸರು ವಿಷ್ಣುಕಾಂತಿ. ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಕಳೆ ಸಸ್ಯ ಆಗಿ ಬೆಳೆಯೋ ಇದು ತುಂಬಾ ಔಷಧಿಯುಕ್ತ ಹಾಗೂ ವೈದಿಕದಲ್ಲೂ ಅತಿ ಮುಖ್ಯವಾಗಿ ಬಳಸುವ ಸಸ್ಯ. ನೋಡಿ, ಇದೇ ನಿಜವಾದ ವಿಷ್ಣುಕಾಂತಿ. ಈ ವಿಷ್ಣುಕಾಂತಿಯಿಂದ ತುಂಬಾ ಪರಿಣಾಮಕಾರಿಯಾದ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಇದು ನೋಡಿ, ಈ ವಿಷ್ಣುಕಾಂತಿ ಪುಷ್ಪ. ಇದು ಇದರ ಎಲೆಗಳು ಈ ತರ ಇರುತ್ತೆ ನೋಡಿ. ಇದೇ ನಿಜವಾದ ವಿಷ್ಣುಕಾಂತಿ. ಇದರಲ್ಲಿ ಎರಡು ರೀತಿಯಾದ ಸಸ್ಯಗಳಿದ್ದಾವೆ. ಒಂದು ಬಿಳಿ ವಿಷ್ಣುಕಾಂತಿ, ಮತ್ತೊಂದು ನೀಲಿ ವಿಷ್ಣುಕಾಂತಿ. ಎರಡಕ್ಕೂ ಒಳ್ಳೆ ಪ್ರಾಮುಖ್ಯತೆ ಇದೆ. ಈ ವಿಷ್ಣುಕಾಂತಿಯನ್ನು ದೇವರ ಪ್ರತಿಷ್ಠಾಪನೆಗಳಲ್ಲಿ ತುಂಬಾ ಪ್ರಾಮುಖ್ಯವಾಗಿ ಬಳಸುವ ಸಸ್ಯ. ಈ ಗಿಡದ ಸಮೂಲವನ್ನು ಬಳಸಿಕೊಳ್ಳುತ್ತಾರೆ ಹಾಗೂ ವೈದಿಕದಲ್ಲಿ ವಶೀಕರಣಕ್ಕಾಗಿ ಬಳಸುವ ಅತಿ ಪ್ರಾಮುಖ್ಯವಾದ ಸಸ್ಯ ಈ ವಿಷ್ಣುಕಾಂತಿ. ಗೌರಿ ಗಣೇಶ ಹಬ್ಬದ ದಿನ ಈ ಸಸ್ಯದ ಪುಷ್ಪಗಳಿಂದ ವಿನಾಯಕನಿಗೆ ಅರ್ಚನೆ ಮಾಡಿದರೆ ನಮ್ಮ ಇಷ್ಟಾರ್ಥ ಕೋರಿಕೆಗಳು ನೆರವೇರುತ್ತವೆ ಅಂತ ಹೇಳುತ್ತದೆ ನಮ್ಮ ಇತಿಹಾಸ. ಈ ಗಿಡದಲ್ಲಿ ತುಂಬಾ ಔಷಧಿಯುಕ್ತ ರಾಸಾಯನಿಕಗಳು ಇರುವುದರಿಂದ ಇದನ್ನು ನಮಗೆ ಮೈಗೆ ಬಳಿಯುವ ನೋವು ನಿವಾರಕ ಎಣ್ಣೆಗಳಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಇದನ್ನು ಬಳಸುತ್ತಾರೆ. ವಾತ, ಪಿತ್ತ, ಪೈತ್ಯ ಈ ರೋಗಗಳಿಗೆ ಇದೊಂದು ಉತ್ತಮ ಔಷಧಿ ಸಸ್ಯ. ಈ ಸಸ್ಯವನ್ನು ಒಳ್ಳೆ ಎಣ್ಣೆಯಲ್ಲಿ ಹಾಕಿ ಪಕ್ವವಾಗಿ ಕುದಿಸಿಕೊಂಡು ಇಳಿಸಬೇಕು. ಇಂಥದ್ದೇ ಇನ್ನೂ ಅಷ್ಟು ಸಸ್ಯಗಳಿದ್ದಾವೆ, ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಷ್ಣುಕಾಂತಿ ಸಮೂಲವನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಹೊಗೆ ಹಾಕುವುದರಿಂದ ನಮ್ಮ ಮನೆಯೊಳಗಿರುವ ನೆಗೆಟಿವ್ ಎನರ್ಜಿಯನ್ನು ಆಚೆ ಕಳಿಸಿ ಪಾಸಿಟಿವ್ ಎನರ್ಜಿ ತುಂಬಲು ತುಂಬಾ ಸಹಕಾರಿಯಾಗುತ್ತದೆ. ಇದನ್ನು ತೆಗೆದುಕೊಳ್ಳುವುದು ಹೇಗಪ್ಪ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇಲ್ಲ ಗ್ರಹಣಗಳ ಸಮಯದಲ್ಲಿ ಶುಚಿರ್ಭೂತರಾಗಿ ಶುಭ ಮುಂಜಾನೆಯ ಬಂದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಬಂದು ಈ ಗಿಡವನ್ನು ನೆರಳು ಬೀಳದ ಹಾಗೆ ಶೇಖರಿಸಿಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದಲೂ ನಮಗೆ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ. ಸಕಲ ನೋವು ನಿವಾರಕಗಳನ್ನು ಸಹ ಈ ವಿಷ್ಣುಕಾಂತಿಯಿಂದ ನಿವಾರಿಸಿಕೊಳ್ಳಬಹುದು. ಎಚ್ಚರ, ಈ ಸಸ್ಯ ಒಂದನ್ನೇ ಡೈರೆಕ್ಟ್ ಆಗಿ ಬಳಸುವ ಹಾಗಿಲ್ಲ. ಇದು ವಿಪರೀತ ಉಷ್ಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಜೈ ಭಾರತ್, ಜೈ ಹಿಂದ್.